ಕೊಪ್ಪಳದಲ್ಲಿ ಕೊರೋನಾ ರೂಲ್ಸ್ಗೆ ಡೋಂಟ್ ಕೇರ್ ಅಂದಿದ್ದಾರೆ ಜನ. ಕೊಪ್ಪಳದ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಭಕ್ತ ಸಾಗರವೇ ನಡೆಸಿದೆ. ನಿಷೇಧದ ನಡುವೆಯೂ ಕೂಡ ಬಂದಿದ್ದಾರೆ ಜನರು, ರೂಲ್ಸ್ ಬ್ರೇಕ್ ಆಗಿದೆ. ಕೊಪ್ಪಳ ತಾಲೂಕಿನ ಹುಲಗಿ ಗ್ರಾಮದಲ್ಲಿರುವಂತಹ ಹುಲಿಗೆಮ್ಮ ದೇವಸ್ಥಾನ ಕಳೆದ 2 ದಿನಗಳ ಹಿಂದೆ ಹುಲಿಗೆಮ್ಮ ದೇವಸ್ಥಾನದ ಬಾಗಿಲನ್ನ ಬಂದ್ ಮಾಡಿದ್ದಾರೆ ಜಿಲ್ಲಾಡಳಿತದವರು. ದೇವಸ್ಥಾನ ಬಂದ್ ನಡುವಿನೂ ಕೂಡ ಹರಿದು ಬಂದಿದ್ದಾರೆ ಸಾವಿರಾರು ಜನ ಭಕ್ತರು. ಇಲ್ಲಿ ಮೇಯ್ನ್ ಆಗಿ ಫೈಲೂರು ಅಂದ್ರೆ ಜಿಲ್ಲಾಡಳಿತದ್ದು, ಯಾಕೆಂದ್ರೆ ಅಲ್ಲಿ ಜಿಲ್ಲಾಡಳಿತ ಬರೀ ದೇವಸ್ಥಾನವನ್ನ ಬಂದ್ ಮಾಡೋದ್ರೆ ಸಾಕಾಗೋದಿಲ್ಲ, ಅಲ್ಲಿ ಬರ್ತಾ ಇರುವಂತ ಜನರನ್ನು ಕೂಡ ನಿಯಂತ್ರಣ ಮಾಡಬೇಕಾದಂತ ಒಂದು ಹೊಣೆನೂ ಕೂಡ ಅವ್ರ ಮೇಲೆ ಇರುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಶರಣಪ್ಪ. ಬಚಲಾಪುರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶರಣಪ್ಪ. ಜಿಲ್ಲಾಡಳಿತ ಈ ಲೆವೆಲ್ಗೆಲ್ಲ ವೈಫಲ್ಯ ಕಾಣುತ್ತಾ, ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅಂತ? ಬರೀ ಬಾಗಿಲು ಬಂದ್ ಮಾಡೋಗ್ಬಿಟ್ರೆ ಮುಗ್ದೋಯ್ತಂತ ಎಲ್ಲದನ್ನು? ಖಂಡಿತವಾಗಿ ಪೃಥ್ವಿರಾಜ್, ಏನಂತ ಹೇಳಿದ್ರೆ ಇಲ್ಲಿ ಕೇವಲ ದೇವಸ್ಥಾನ ಬಂದ್ ಮಾಡಿದ್ರೆ ಹೊರತು ಇಲ್ಲಿ ಬರುವಂತ ಭಕ್ತರನ್ನು ನಿರ್ಬಂಧಿಸಬೇಕಾಗಿತ್ತು, ಆ ರಸ್ತೆ ಮಧ್ಯನೇ ಅವರನ್ನ ವಾಪಸ್ ಕಳಿಸ್ಬೇಕಾಗಿತ್ತು. ಆದ್ರೆ ಅವರ ಏನು ಟ್ರೈನ್ ಮುಖಾಂತರ ಮತ್ತು ಅಲ್ಲಿ ಹುಲಿಗಮ್ಮ ಮುಂಡ್ರಾಬಾದಿಗೆ ಟ್ರೈನ್ ಇರೋದು, ಜೊತೆಗೆ ಬಸ್ಸುಗಳ ಮುಖಾಂತರ ಮತ್ತು ತಮ್ಮ ತಮ್ಮ ವಾಹನಗಳಲ್ಲಿ ಬಂದು ದೇವಸ್ಥಾನ ಹತ್ತಿರವರೆಗೆ ಬಂದು ದೇವಸ್ಥಾನದ ಸುತ್ತಲೂ ಅಲ್ಲಿ ದೂರದಲ್ಲಿ ನಿಂತು ಅಲ್ಲಿ ಕಾಯಿ ಕರ್ಪೂರ ಮಾಡಿಕೊಂಡು ಮತ್ತೆ ಅಲ್ಲಿ ಇರುವಂತ ಕಳಶವನ್ನು ನೋಡ್ಕೊಂಡು ಹೋಗುವಂತ ಕೆಲಸ ಇದೆ. ಜೊತೆಗೆ ಅಲ್ಲಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಜಿಲ್ಲೆಯಲ್ಲಿ ಸುಮಾರು ಈಗ 2 ಅಂಕಿಯಲ್ಲಿ ಇದ್ದಿದ್ದು ಇನ್ನು ಮೇಲೆ 3 ಅಂಕಿನೂ ಸಹ ಬರುತ್ತೆ ಅನ್ನೋದು ಇತ್ತೀಚೆಗೆ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಕಠಿಣ ಕ್ರಮ ಮತ್ತು ಕಟ್ಟುನಿಟ್ಟಿನ ಕ್ರಮ ಅಂತ ಹೇಳ್ತಾರೆ. 15 ರಿಂದ 31 ಹುಲಿಗಮ್ಮ ದೇವಸ್ಥಾನವನ್ನ ಬಂದ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹುಲಿಗಮ್ಮ ದೇವಸ್ಥಾನಕ್ಕೆ ಇದು ಹುಣ್ಣಿಮೆ ಆಗಿರೋದ್ರಿಂದ ಅದು ಮುಖ್ಯವಾಗಿ ಬಣದ ಹುಣ್ಣಿಮೆಗೆ ದೇವಿ ಹುಣ್ಣಿಮೆ ಅನ್ನುವಂತ ಕಾರಣಕ್ಕಾಗಿ ಸಾಕಷ್ಟು ಜನ ಭಕ್ತರು ಸುಮಾರು ರಾಜ್ಯದ ಮೂಲೆ ಮೂಲೆಯಿಂದ, ಜೊತೆಗೆ ಮಹಾರಾಷ್ಟ್ರ ತೆಲಂಗಾಣ ಬೇರೆ ಬೇರೆ ರಾಜ್ಯದಿಂದ ಸಹ ಇಲ್ಲಿ ಭಕ್ತರು ಬಂದಿದ್ದಾರೆ. ಬಂದು ಅವರು ಇಲ್ಲಿ ದೇವಸ್ಥಾನದ ಹತ್ತಿರದ ಇರುವಂತ ಇದಕ್ಕೆ ಕಾಯಿ ಕರ್ಪೂರವನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತ ಈಗ ದೇವಸ್ಥಾನ ಹತ್ತಿರಕ್ಕೆ ಬಂದಾಗ ಅಲ್ಲಿ ಪೊಲೀಸರು ನಿಯಂತ್ರಣ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇರೋದ್ರಿಂದ ಇದನ್ನ ಜಿಲ್ಲಾಡಳಿತ ಮಾಡಬೇಕಾಗಿದ್ದರೆ ಬಹಳ ದೂರದಲ್ಲಿ ನೇರ ಹೊಣೆ. ಕೊರೋನಾ ಸ್ಫೋಟ ಆದ್ರೆ ಅದಕ್ಕೆ ಜಿಲ್ಲಾಡಳಿತನೇ ಹೊಣೆ ಅಷ್ಟೇ, ಇನ್ಯಾರು ಅಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊಪ್ಪಳದ ಮತ್ತೊಂದು ವಿದ್ಯಾಸಂಸ್ಥೆಯಲ್ಲಿ ಕೊರೋನಾ ಸ್ಫೋಟವಾಗಿದೆ. SSPU ಕಾಲೇಜಿನ 10 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ದೃಢವಾಗಿದೆ. ವಿದ್ಯಾಸಂಸ್ಥೆಯನ್ನ 5 ದಿನ ಬಂದ್ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗೆ DHO ಪತ್ರವನ್ನ ಬರೆದಿದ್ದಾರೆ. 10 ಜನ ವಿದ್ಯಾರ್ಥಿಗಳಿಗೆ ಕೊರೋನಾ ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ DHO ಮನವಿ ಹಿನ್ನೆಲೆಯಲ್ಲಿ ಶಾಲೆಯನ್ನ ಬಂದ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಉಪ ವಿಭಾಗಾಧಿಕಾರಿ. ಅಲ್ಲಿ 10 ಜನಕ್ಕೆ ಕೊರೋನಾ ದೃಢವಾಗಿರುವಂತ ಹಿನ್ನೆಲೆಯಲ್ಲಿ DHO ಪತ್ರವನ್ನ ಬರೆದಿದ್ರು ಶಾಲೆಯನ್ನ ಬಂದ್ ಮಾಡುವಂತ ವಿಚಾರದ ಬಗ್ಗೆ. ಸೊ ಅದಕ್ಕೆ ಉಪ ವಿಭಾಗಾಧಿಕಾರಿನೇ ಅನುಮತಿಯನ್ನು ಕೊಟ್ಟಿದ್ದಾರೆ, ಆದೇಶವನ್ನು ಹೊರಡಿಸಿದ್ದಾರೆ ಬಂದ್ ಮಾಡಿ. ಯಲಬುರ್ಗಾ ತಾಲೂಕಲ್ಲಿ ನವೋದಯದಲ್ಲಿ 34 ಮಕ್ಕಳಿಗೆ ಪಾಸಿಟಿವ್ ಇತ್ತು. ಅದರಲ್ಲಿ 4 ಜನ ಅಡಲ್ಟ್ಸ್ ಇದ್ರು, ಅದರೊಳಗೇನೆ ಆ ಟೀಚರ್ಸ್ ಅದು ಹಿಡಿದು ಅವ್ರನ್ನ ನಾವು ಅಲ್ಪಸಂಖ್ಯಾತರ ವಸತಿ ಶಾಲೆಯಲ್ಲಿ ತಳಕಲ್ದಲ್ಲಿ ಅವ್ರನ್ನ ಶಿಫ್ಟ್ ಮಾಡಿ ಅವ್ರನ್ನೆಲ್ಲ ನೇರ ನಿಗಾದೊಳಗೆ ಅವ್ರನ್ನ ಕ್ವಾರಂಟೈನ್ ಮಾಡಿವಿ. ಮತ್ತು ಅವ್ರಿಗೆ ಏನು ಹೋಮ್ ಐಸೋಲೇಷನ್ ಕಿಟ್ಟಲ್ಲಿ ನಮ್ಮ ಗೈಡ್ಲೈನ್ಸ್ ಪ್ರಕಾರ ಏನೇನು ಟ್ಯಾಬ್ಲೆಟ್ಸ್ ಕೊಡಲಿಕ್ಕಿತ್ತು ಅದನ್ನು ಕೊಟ್ಟು ಅವರಿಗೆಲ್ಲ ಊಟದ ವ್ಯವಸ್ಥೆ ಪ್ರತಿಯೊಂದನ್ನು ವ್ಯವಸ್ಥೆ ಮಾಡಿ ಇಟ್ಟೀವಿ. ಮತ್ತು ನಾನು ಕೂಡ ಅಲ್ಲೇ ವಿಸಿಟ್ ಮಾಡೀನಿ 2 ಸಾರಿ. ಆಮೇಲೆ ನಮ್ಮ ತಾಲೂಕು ಆಫೀಸರ್ ಎಲ್ಲರೂ ವಿಸಿಟ್ ಮಾಡ್ತಿದ್ದಾರೆ. ಇವನ್ನ ಅವ್ರನ್ನ ನೋಡ್ಕೊಳಿಕ್ಕಂತ ಸೆಕ್ಯೂರಿಟಿನೂ ನಾವು